ಇದು 2018 ಕ್ವೆಶ್ಚನ್ ಪೇಪರ್ 6 ಮಾರ್ಕ್ಸ್ ದು ನೋಡ್ಕೊಳ್ಳಿ ಸ್ವಲ್ಪ ಇಂಡೈರೆಕ್ಟ್ ಕ್ವೆಶ್ಚನ್ ಬಟ್ ಈಜಿಯಾಗಿ ಅರ್ಥ ಮಾಡ್ಕೊಳ್ಳಬಹುದು ಗೈಸ್ ಫಸ್ಟ್ ಅವನು ಕ್ವೆಶ್ಚನ್ ಏನು ಕೊಟ್ಟಿದ್ದಾನೆ ನೋಡೋಣ ನಮಗೆ ಫಸ್ಟ್ ಏನೇನು ಬೇಕು ಅವನು ಕೇಳಿರೋ ಕ್ವೆಶ್ಚನ್ ಏನು ಏನೇನು ಬೇಕು The standard material required to manufacture one unit of product X. Right? Underline man koli one unit of product X. One the unit manufacture mado dukhe X unit na manufacture mado dukhe. 10 kg so standard price so per kg of material is 25 rupees. Ta ye chalne. Alge one the kg atho one unit output of product X ke nimga 10 kg material dekho. One kg material ke 25 rupees aagte. The cost account records, however, revealed that 11,500 kgs of material costing rupees 2,76,000 were used for manufacturing 1,000 units of product X. Alge standard kutrodu 1 unit ke 25 kg beka, 10 kg beka. Adre ivane en heltidane actual agi produce madrodu 1000 units of product X na produce madidivi aa 1000 units ge 11500 kgs astu materials beku iga namage yenen kottidane yenen illa anodanna clear aagi barkondre mikidu easy aagutse iga standard price kottidara est anta heltidane 25 rupees per kg anta heltidane hauda actual sorry standard quantity kottidana andre standard quantity avunu 1 unit ge anta kottidane alli actual 1000 unit ge anta ide okay na illi ille convert maadkolbuttini nodi 10 kg material nu 1 unit manufacture madodakke avunu actual ag maartta irod eshtu andre 1000 kg produce maartta irod actual ag ಹಾಗಾದ್ರೆ ನಮಗೆ ಎಷ್ಟು ಕೆಜಿ ಬೇಕಾಗುತ್ತೆ ಅಂದ್ರೆ 10000 ಕೆಜಿ ಮೆಟೀರಿಯಲ್ಸ್ ಬೇಕಾಗುತ್ತೆ ಇನ್ನೊಂದ್ಸರಿ ಹೇಳ್ಲಾ ನೋಡಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ರಿಕ್ವೈರ್ಡ್ ಟು ಮ್ಯಾನುಫ್ಯಾಕ್ಚರ್ 1 ಯೂನಿಟ್ ಆಫ್ ಪ್ರಾಡಕ್ಟ್ ಎಕ್ಸ್ 1 ಯೂನಿಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಾಡಕ್ಟ್ ಎಕ್ಸ್ ರಿಕ್ವೈರ್ಸ್ 10 ಕೆಜಿಸ್ ಆಫ್ ಮೆಟೀರಿಯಲ್ಸ್ ಹೌದಾ ಆಕ್ಚುಯಲ್ ಆಗಿ ಪ್ರೊಡ್ಯೂಸ್ ಮಾಡಿರೋದು ಮ್ಯಾನುಫ್ಯಾಕ್ಚರ್ ಮಾಡಿರೋದು 1000 ಯೂನಿಟ್ಸ್ ಗೆ ಎಷ್ಟು ಆಗುತ್ತೆ ಅಂದ್ರೆ 10,000 ಕೆಜಿಸ್ ಆಗುತ್ತೆ ಅಲ್ಲಿಗೆ ಸ್ಟ್ಯಾಂಡರ್ಡ್ ಪ್ರೈಸ್ ಬಂತು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬಂತು ಈಗ ಸ್ಟ್ಯಾಂಡರ್ಡ್ ಪ್ರೈಸ್ ಆಯ್ತು ಈಗ ಆಕ್ಚುಯಲ್ ಪ್ರೈಸ್ ಮಾಡ ಆಕ್ಚುಯಲ್ ಪ್ರೈಸ್ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಲ್ಲ ಅಂದ್ರೆ ಕೊಟ್ಟಿಲ್ಲ ಆದ್ರೆ ನಮಗೆ ಒಂದು ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾನೆ ಇಟ್ ಈಸ್ ರಿವೀಲ್ಡ್ ದಟ್ 11,500 ಕೆಜಿಸ್ ಆಫ್ ಮೆಟೀರಿಯಲ್ ಕಾಸ್ಟಿಂಗ್ ರುಪೀಸ್ 2,76,000 ಆರ್ ಯೂಸ್ಡ್ ಅಂತ ಹೇಳಿದಾನೆ ಅಲ್ಲಿಗೆ 2,76,000 ರುಪೀಸ್ ಅಷ್ಟು ದುಡ್ಡು ಖರ್ಚಾಗಿದೆ ಎಷ್ಟು ಯೂನಿಟ್ ಗೆ ಅಂದ್ರೆ 11,500 ಕೆಜಿ ಗೆ ಹಾಗಾದ್ರೆ 1 ಕೆಜಿ ಗೆ ನಮಗೆ 24 ರೂಪಾಯಿ ಪರ್ ಕೆಜಿ ಬಿಳುತ್ತೆ ಓಕೆನಾ ಎಷ್ಟು ಬಿಳುತ್ತೆ 24 ರುಪೀಸ್ ಪರ್ ಕೆಜಿ ಬಿಳುತ್ತೆ ಓಕೆನಾ ಈಗ ಆಕ್ಚುಯಲ್ ಪ್ರೈಸ್ ಬಂತು ಆಕ್ಚುಯಲ್ ಕ್ವಾಂಟಿಟಿ ಅವನೇ ಕೊಟ್ಟಿದ್ದಾನೆ 11,500 ಕೆಜಿಸ್ ಅಂತ ಹೇಳಿದ್ದಾನೆ ಅಲ್ಲಿಗೆ ನೀವೇ ಯೋಚನೆ ಮಾಡಿ ಇಲ್ಲಿ 1000 ಯೂನಿಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಟೋಟಲ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನಾವು ಅನ್ಕೊಂಡಿದ್ದು 10,000 ಕೆಜಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಆಕ್ಚುಯಲ್ ಆಗಿ ಎಷ್ಟಾಗಿದೆ 11,500 ಕೆಜಿ ಬೇಕಾಗಿದೆ ಹಾಗೇನೆ ಸ್ಟ್ಯಾಂಡರ್ಡ್ ಪ್ರೈಸ್ 25 ರೂಪಾಯಿ 1 ಕೆಜಿ ಗೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ಆಗಿರೋದೆಷ್ಟು 24 ರೂಪಾಯಿ ಮಾತ್ರ ಆಗಿದೆ ಹಾಗಾದ್ರೆ ನಾವು ಫಸ್ಟ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ನ ತಗೊಂಡ್ರೆ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಪ್ರೈಸ್ ಆಕ್ಚುಯಲ್ ಕ್ವಾಂಟಿಟಿ ಎಷ್ಟಿದ್ಯಪ್ಪ ಅಂದ್ರೆ 11,500 ಇದೆ ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 25 ರುಪೀಸ್ ಇದೆ ಆಕ್ಚುಯಲ್ ಪ್ರೈಸ್ ಬಂದು 24 ರುಪೀಸ್ ಇದೆ ಅಂದ್ರೆ ನಾವು ಅನ್ಕೊಂಡಿದ್ದ ಪ್ರೈಸ್ ಗಿಂತಲೂ 1 ರೂಪಾಯಿ ಕಡಿಮೆ ಸಿಗ್ತಾ ಇರೋದ್ರಿಂದ 1 ರೂಪಾಯಿ ನಮಗೆ ಲಾಭ ಆಗಿದೆ ಆ ಲಾಭನ ನಾವು 11,500 ಇಂಟು 1 ಇದನ್ನ ಫೇವರಬಲ್ ಅಂತ ಕರೀತೀವಿ ಎರಡನೇದು ಮೆಟೀರಿಯಲ್
usage variance. Material usage variance. Formula enondre standard price into standard quantity minus actual quantity. Standard price is cheppandre 25 rupay ide. Standard quantity 10,000 ಅನ್ಕೊಂಡಿದ್ರಿ ಕೆಜಿ ಆಗುತ್ತೆ ಅಂತ. ಆದ್ರೆ ಆಗಿರೋದು ಎಷ್ಟು? 11,500. ಇಲ್ಲ 1,500 ಕೆಜಿ ಅಷ್ಟು ಜಾಸ್ತಿ ಯೂಸ್ ಮಾಡಿದ್ದೀವಿ. ಅದಕ್ಕೆ 1,500 × 25 ಆದ್ರೆ 37,500 ಏನಾಗ್ತಾ ಇದೆ? ಅಡ್ವರ್ಸ್ ಲಾಸ್ ಆಗ್ತಾ ಇದೆ. ಈಗ ಈ ಮೆಟೀರಿಯಲ್ ಪ್ರೈಸ್ ಯೂಸೇಜ್ ಎರಡು ಏನ್ ಈಕ್ವಲ್ ಆಗಿರ್ಬೇಕು? ಮೆಟೀರಿಯಲ್ ಕಾಸ್ಟ್ ಗೆ ಈಕ್ವಲ್ ಆಗಿರ್ಬೇಕು. ನೋಡೋಣ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಇಸ್ ಈಕ್ವಲ್ಸ್ ಟು, ಓಕೆನಾ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್ ಮೈನಸ್ ಆಕ್ಚುಯಲ್ ಕ್ವಾಂಟಿಟಿ ಇಂಟು ಆಕ್ಚುಯಲ್ ಪ್ರೈಸ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ? 10,000 ಇದೆ. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ? 25 ಇದೆ. ಆಕ್ಚುಯಲ್ ಕ್ವಾಂಟಿಟಿ 11,500. ಆಕ್ಚುಯಲ್ ಪ್ರೈಸ್ ಇಸ್ 24 rupees. ಇದು 25,000 ಮೈನಸ್ 11,500 × 24 ಇಸ್ 2,50,000 ಅಂಡ್ ದಿಸ್ ಇಸ್ 2,76,000. ಈಗ ಅನ್ಕೊಂಡಿದ್ದಕ್ಕಿಂತಲೂ ಏನಾಗಿದೆ? ಆಕ್ಚುಯಲ್ ಆಗಿ ಜಾಸ್ತಿ ಆಗಿದೆ. ಅದಕ್ಕೆ 26,000 ನಾವು ಅಡ್ವರ್ಸ್ ಅಂತ ಇಡಬಹುದು. ಈಗ ಇವೆರಡರಲ್ಲೂ 26 ಬರ್ತಾ ಇದೆಯಾ ಅಂತ ಹೇಳಿದ್ರೆ ನೋಡಿ, ಇದು ಅಡ್ವರ್ಸ್, ಇದು ಫೇವರ್. ಕರೆಕ್ಟಾ? 37,500 ಅಲ್ಲಿ 11,500 ಹೋದ್ರೆ ಖಂಡಿತ ಬರುವಂತದ್ದೇನೋ 26,000 ಅಡ್ವರ್ಸ್ ಜಾಸ್ತಿ ಇರೋದ್ರಿಂದ ನಾವು ಮಾಡಿರ್ತಕ್ಕಂತ ಆನ್ಸರ್ ಏನಾಗಿದೆ? ಸರಿಯಾಗಿದೆ. ಓಕೆನಾ? ಇದು 2018 ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಕ್ಲೀನ್ ಅಂತ ಕೊಡಿ. ಇನ್ನೊಂದು ಕ್ವಶನ್ ಸಾಲ್ವ್ ಮಾಡಿ. ಗೈಸ್, ದಿಸ್ ಇಸ್ ಇದು 2016 ಕ್ವಶನ್ ಪೇಪರ್. ಓಕೆನಾ? ಇದು ಕೂಡ ಸೇಮ್ ಹೀಗೆ ಮಾಡಬೇಕು. ಗೈಸ್, ಇದು ಕೂಡ 2016 ಅದೇ ತರ ಕ್ವಶನ್. ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಪ್ರೊಡ್ಯೂಸಿಂಗ್ 100 ಯೂನಿಟ್ಸ್ ಇನ್ 120 kgs. ಅಂದ್ರೆ 100 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ 120 kg ಮೆಟೀರಿಯಲ್ ಬೇಕತ್ತೆ. ಸ್ಟ್ಯಾಂಡರ್ಡ್ ಪ್ರೈಸ್ ₹0.50 ಫಿಕ್ಸ್ಡ್ ಅಂತ ಹೇಳ್ತಾನೆ. ಹಾಗಾದ್ರೆ ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 50 paise ಪರ್ ಕೆಜಿ ಆಗಿದೆ. ಅಂಡ್ 2,40,000 ಯೂನಿಟ್ಸ್ ವರ್ ಪ್ರೊಡ್ಯೂಸ್ ಡ್ಯೂರಿಂಗ್ ದ ಪೀರಿಯಡ್. ಆಕ್ಚುಯಲ್ ಮೆಟೀರಿಯಲ್ ಪರ್ಚೇಸ್ ವರ್ 3,00,000 kgs ಅಟ್ ಎ ಕಾಸ್ಟ್ ಆಫ್ 1,65,000 ಅಂತ ಹೇಳ್ತಾನೆ. ಈಗ ನಮ್ಗೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಗೊತ್ತಿಲ್ಲ, ಆದ್ರೆ ಅವನೇನ್ ಹೇಳ್ತಾ ಇದ್ದೀನಿ ಅಂದ್ರೆ 120 kg ಮೆಟೀರಿಯಲ್ ನೂರು ಯೂನಿಟ್ ಆದ್ರೆ ಎಷ್ಟು ಅಂತ ಹೇಳಿದ್ದಾರೆ. ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋದು 240,000 ಯೂನಿಟ್ಸ್ ಆಫ್ ಔಟ್ಪುಟ್. ಇನ್ನೊಂದ್ಸರಿ ಹೇಳ ನೋಡಿ, 100 ಯೂನಿಟ್ ಔಟ್ಪುಟ್ಗೆ 120 kg ಮೆಟೀರಿಯಲ್ ಬೇಕಂತೆ. ಹಾಗಾದ್ರೆ 240,000 ಯೂನಿಟ್ಸ್ ನ ಔಟ್ಪುಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ಕೆಜಿ ಮೆಟೀರಿಯಲ್ ಬೇಕು ಅಂತ ಹೇಳಿ. 120 kg 100 ಯೂನಿಟ್ ಆದ್ರೆ 240,000 288,000 ಕೆಜಿ ಬೇಕಾಗುತ್ತೆ. 288,000 ಕೆಜಿಸ್ ಆಫ್ ಮೆಟೀರಿಯಲ್ಸ್ ಬೇಕಾಗುತ್ತೆ. ಇದು ಪರ್ ಕೆಜಿ ಮೆಟೀರಿಯಲ್. ಓಕೆನಾ? ಆಕ್ಚುಯಲ್ ಪ್ರೈಸ್ ಕೊಟ್ಟಿಲ್ಲ, ಆದ್ರೆ ಅವನೇನ್ ಹೇಳ್ತಾ ಇದ್ದಾನೆ, 300,000 rupees 300,000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿದೀವಂತೆ, ಐ ಮೀನ್ ಪರ್ಚೇಸ್ ಮಾಡಿದೀವಂತೆ. 300,000 kg ಮೆಟೀರಿಯಲ್ ನ ಪರ್ಚೇಸ್ ಮಾಡಿದೀವಿ. ಆ 300,000 kgಗೆ ಒಟ್ಟು 165,000 rupees ಪೇಮೆಂಟ್ ಮಾಡಿದೀವಿ. ಹಾಗಾದ್ರೆ 1,65,000 rupees, ಒಂದ್ ನಿಮಿಷ, 165,000 rupees 300,000 kgಗಾದ್ರೆ 1 kgಗೆ 55 paise per kg ಬೀಳ್ತಾ ಇದೆ.
ಅಲ್ಲಿಗೆ ಒಟ್ಟು ಎಷ್ಟು ಲಕ್ಷ ಕೆಜಿ ಪ್ರೊಡ್ಯೂಸ್ ಐ ಮೀನ್ ಪರ್ಚೇಸ್ ಮಾಡಿರೋದು 3 ಲಕ್ಷ ಕೆಜಿ. ಇದು ಅವನು ಕೊಟ್ಬಿಟ್ಟು ಅವನೇ ಆಕ್ಚುಯಲ್ ಕ್ವಾಂಟಿಟಿ ಕೊಟ್ಟಿದ್ದಾನೆ ಕರೆಕ್ಟಾ. ಈಗ ನಮಗೆ ಸ್ಟ್ಯಾಂಡರ್ಡ್ ಪ್ರೈಸ್ ಬಂತು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಬಂತು, ಆಕ್ಚುಯಲ್ ಪ್ರೈಸ್ ಬಂತು, ಆಕ್ಚುಯಲ್ ಕ್ವಾಂಟಿಟಿ ಬಂತು. ಈಗ ಅವನು ಕೇಳಿರೋದು ಮೆಟೀರಿಯಲ್ ಪ್ರೈಸ್, ಮೆಟೀರಿಯಲ್ ಯೂಸೇಜ್, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಕೇಳಿದ್ದಾನೆ. ಈಗ ಆಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ ಅಂದ್ರೆ 3 ಲಕ್ಷ ಕೆಜಿಸ್ ಇದೆ. ಸ್ಟ್ಯಾಂಡರ್ಡ್ ಪ್ರೈಸ್ ಬಂದು 50 ಪೈಸೆ ಅನ್ಕೊಂಡಿದ್ವಿ, ಆದ್ರೆ ಆಗಿರೋದು 55 ಪೈಸೆ, ಇನ್ನು 5 ಪೈಸೆ ಜಾಸ್ತಿ ಆಗಿದೆ. ಹೌದಾ? ಸೊ 5 ಪೈಸೆ ಜಾಸ್ತಿ ಆಗಿದ್ರೆ 3 ಲಕ್ಷ × 0.05 ಮಾಡಿದ್ರೆ 15,000 ಅಡ್ವರ್ಸ್ ಆಗಿ ಎಫೆಕ್ಟ್ ಆಗಿದೆ. ಕರೆಕ್ಟಾ? ಅದೇ ತರ ಸ್ಟ್ಯಾಂಡರ್ಡ್ ಪ್ರೈಸ್ ಬಂತು 50 ಪೈಸೆ, ಕ್ವಾಂಟಿಟಿ 2,80,000 ಕೆಜಿ ಆಗುತ್ತೆ ಅನ್ಕೊಂಡಿದ್ವಿ, ಆದ್ರೆ ಆಕ್ಚುಯಲ್ ಆಗಿ ಯೂಸ್ ಮಾಡಿರೋದು ಎಷ್ಟು ಕೆಜಿ? 3,000 ಕೆಜಿ. ಇನ್ನು 12,000 ಕೆಜಿ ಜಾಸ್ತಿ ಯೂಸ್ ಮಾಡಿದ್ವಿ. 0.5 × 12,000 ಕೆಜಿ ಮಾಡಿದ್ರೆ 6,000 ರೂಪಾಯಿ ಏನಾಗ್ತಾ ಇದೆ? ಅಡ್ವರ್ಸ್ ಆಗ್ತಾ ಇದೆ. ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ವಿ. ಈಗ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಈಸ್ 2,88,000 × 0.50, ಆಕ್ಚುಯಲ್ ಕ್ವಾಂಟಿಟಿ ಈಸ್ 3 ಲ್ಯಾಕ್ ಕೆಜಿಸ್ × 0.55 ಪೈಸೆ. ಇದು ಬಂದು ನಿಮ್ಗೆ 1,44,000 ರೂಪಾಯಿ ಖರ್ಚಾಗುತ್ತೆ. ಇದು 1,65,000 ರೂಪಾಯಿ ಇಲ್ಲ ಮಾಡಿದ್ವಿ. ಅಲ್ಲಿಗೆ ಒಟ್ಟು ನಮ್ಗೆ ಅಡ್ವರ್ಸ್ ಆಗ್ತಾ ಇದೆ. ಅನ್ಕೊಂಡಿದ್ದು 1,44,000 ಆಗುತ್ತೆ ಅಂತ, ಆಗಿರೋದೆಷ್ಟು? 1,65,000. ಅಲ್ಲಿಗೆ 21,000 ರೂಪಾಯಿ ಅಡ್ವರ್ಸ್ ಆಗಿದೆ. ಈಗ ನೋಡಿ, ಇಲ್ಲಿ 21,000 ಅಡ್ವರ್ಸ್ ಆಗಿರೋದು, ಇದು ಎಂ ಪಿ ವಿ ಎಂ ಯು ವಿಗೆ ಎರಡಕ್ಕೂ ಒಂದೇ ಆಗಿರ್ಬೇಕು. ನೋಡಿ, ಎರಡು ಅಡ್ವರ್ಸ್ ಇರ್ಲೆ ಕರೆಕ್ಟಾ? 15 + 6 ಎಷ್ಟಾಯ್ತು? 21,000. ಅಲ್ಲಿಗೆ ಇದು ಪ್ಲಸ್ ಇದು ಟ್ಯಾಲಿ ಆಗ್ತಾ ಇದೆ. ನಾವು ಮಾಡಿರೋದು ಸರಿಯಾಗಿದೆ. ಓಕೆನಾ? ಇದು 6 ಮಾರ್ಕ್ಸ್ ಕ್ವಶನ್, 2016 ಅಲ್ಲಿ ಕೇಳಿರೋದು.